ಒಂದೇ ಜಮ್ ಮುಂದೆ ಹೋಗಕ್ಕ ಒಂದೇ ಒಂದ್ ಮೆಟ್ಲು. ತುಂಬಾ ಸೆಕೆ ಅಲ್ವಾ? ಕುರಿಗಳು ತುಂಬಂಗ್ ತುಂಬದೇ ಸೆಕೆ ಆಗ್ತಾ ಇರತ್ತ. ಅದಕ್ಕೆ ಟಿವಿ ನಲ್ಲಿ ರಾಮಾಯಣ ಮುಖ್ಯ ಮುಂಚೆ ಬಸ್ ಹಾಕ್ಬೇಕು ಅಂತ ಹೇಳಿದ್ದು. ಕೆಪಾಸಿಟಿಗಿಂತ ಜಾಸ್ತಿ ಆಗ್ಬಿಡ್ತಾರಲ್ಲಕ್ಕ, ಅದಕ್ಕೆ ನಿಂತ್ಕೊಳ್ಳೋರ್ಗೂ ತೊಂದ್ರೆ, ಕೂತ್ಕೊಳ್ಳೋರ್ಗೂ ತೊಂದ್ರೆ, ಸೆಕೆ ಕಿತ್ಕೊಂಡು ಬರ್ತಾ ಇದೆ. ಮಂಗ್ಲಾ, ಏನಂತಿ? ಇವತ್ತು ನನ್ನ ಕೈಯಲ್ಲಿ ಉಂಕುಸ್ಕೊತಾನ್ ಕಣೆ. ಈಕೆ ಈ ಬೀದಿ ದನಗಳು ಲೈಟ್ ಕಂಬಕ್ಕೆ ಮೈ ಉಚ್ಕೊಳ್ಳೋದು ನೋಡಿದ್ಯಲ್ಲ, ಆ ಕಾಯಿಲೆ ಇದೆ ಇವನಿಗೆ. ಏನ್ರಿ ಇದು ನಿಮ್ ಛತ್ರಿ ಕೆಲ್ಸ? ಈ ಕಾಯಿಲೆ ಬಿಡಕ್ಕಾಗಲ್ಲ. ಕಂಜೂಸ್ಗಳು, ಪಾಸ್ಪೋರ್ಟ್ ಒಂದ್ ರೂಪಾಯಿ ಚೌಕಾಸಿ ಮಾಡ್ತಾರೆ, ಸಾಲದಕ್ಕೆ ಬುದ್ಧವಾದ ಬೇರೆ ಬಿಟ್ಟೋಗ್ತಾರೆ, ಕಂಜೂಸ್ ಕಾಯಿಲೆ ಬಿಡಿ ಅಂತ. ನಾವ್ ಹ್ಯಾಕ್ ಬಿಡಕ್ಕಾಗತ್ತೆ? ನಮ್ಗಿರೋದೇ ಲಾಭ ಇದ್ರಲ್ಲಿ. ಪಾಸ್ಪೋರ್ಟ್ ನೀವು ಕೂತ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಎಲ್ ಹೊಲ್ಸಿದ್ರಿ? ಇದ ನಮ್ ಮನೆ ಕೆಳಗಡೆ ಒಂದ್ ಚಪ್ಪಲಿ ಅಂಗಡಿ ಇದೆ, ಅಲ್ಲಿ ಹೊಲ್ಸಿದ್ದು. ಚಪ್ಪಲಿ ಎಲ್ಲ ನಾ ಕೇಳಿದ್ದು, ಫ್ರಾಕ್. ಓಹೋ, ಇದ ರೆಡಿಮೇಡ್. ಒಳ್ಳೆ ಕಟಿಂಗ್ ಇದು. ಎಂಜಿ ರೋಡ್ ಮಾಡಿ. ಅಯ್ಯೋ, ಕೂದಲಲ್ಲ ನಾ ಕೇಳಿದ್ದು, ಫ್ರಾಕ್ದು ನೆಕ್ ಕಟಿಂಗು ಫಿಟ್ಟಿಂಗು ಎಲ್ಲ ತುಂಬಾ ಚೆನ್ನಾಗಿದೆ. ತುಂಬಿಕೊಂಡಿರೋ ಗ್ರೀನ್ ಪದೇ ಮಧ್ಯ ನಿಲ್ಸ್ ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನು ಡಬಲ್ ಮೀನಿಂಗ್ ಇದ್ದಾಗಿದೆ? ಸಿಂಗಲ್ ಮೀನಿಂಗ್. ಕ್ಯಾಬಿನೆಟ್ ಪೋಸ್ಟ್ ಕಾರ್ಡ್ ಸೈಜ್ ಇಂತದೇ ಅಂತೇನಿಲ್ಲ, ಕೆಲವು ಡಿಫ್ರೆಂಟ್ ಪೋಸಸ್ ನಲ್ಲಿ ಒಂದ್ ಇನ್ನೂರು ಫೋಟೋ ತೆಗೆದುಕೊಡ್ಬೇಕು ಈ ಮ್ಯಾಗಝೀನ್ ಅಲ್ಲಿರೋ ತರ. ಇನ್ನೂರು ಫೋಟೋಗ್ರಾಫ್ಸ್? ನೀವು ಈ ತರ ಫೋಟೋ ತೆಗಿಸ್ತೀರಾ? ಯಾಕೆ ತೆಗಿಯೋಕ್ ನಿಮಗೆ ಕಷ್ಟ ಆಗುತ್ತಾ? ಅಯ್ಯಯ್ಯೋ, ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಇದನ್ನ ತೆಗಿಯಕ್ಕೆ ಒಂದ್ ತಿಂಗಳಾದ್ರೂ ಟೈಮ್ ಬೇಕು. ಬೆಳಗಿಂದ ಸಾಯಂಕಾಲ ತನಕ ನೀವು ನಮ್ ಜೊತೆಯಲ್ಲೇ ಇರ್ಬೇಕು, ಒಳ್ಳೆ ಲೈಟಿಂಗ್ ಗೋಸ್ಕರ. ಅದಕ್ಕೇನಂತೆ ಬಿಲ್ ಎಷ್ಟಾಗುತ್ತೆ? ಇಂಡಿಯಾದಲ್ಲೇ ಯಾವ ನನ್ನ ಮಗನು ನನ್ನ ಚೀಪ್ ಆಗಿ ಮಾಡಿರಬಾರ್ದು. ಆ ರೇಟ್ ನಂದು. ಒಪ್ಗೇನಾ? ಒಪ್ಗೆ. ವಿನಾಯಕ್ರೇ, ವಿನಾಯಕ್ರೇ. ನೋಡಿ, ಓನರ್ ಬರ್ತಾ ಇದಾರೆ, ದಯವಿಟ್ಟು ಅವ್ರೆದ್ರಿಗೆ ಫೋಟೋ ವಿಷಯ ಮಾತ್ರ ಎತ್ತಬೇಡಿ. ಯಾಕೆ? ಓನರ್ ಅವರಾದ್ರೆ ಬಿಸ್ನೆಸ್ ಅವ್ರಿಗೆ ತಾನೆ. ಅವರು ಬರೀ ಓನರ್ ಅಲ್ಲ, ನಮ್ಮತ್ತೆ ಕೂಡ. ಓ, ನಿಮ್ ಹೆಂಡತಿ ಭಯನಾ? ಅಯ್ಯೋ, ಅವಳು ಬದುಕಿದ್ರೆ ನಾನೇ ಆಗಿ ಇವ್ರಿಗೆ ಹೆದರ್ಕೋಬೇಕಾಗಿತ್ತು. ಯಾರ ಜೊತೆ ಮಾತಾಡ್ತಿದ್ದೀರಾ? ಗಿರಾಕಿ ಜೊತೆ ಅಲ್ಲ ತಮ್ಮ. ಹೆಂಗಸರ ಧ್ವನಿ ಇದ್ದಾಗಿದೆಲ್ಲ? ಧ್ವನಿ ಹೆಂಗಸರ್ದೆ, ಆದ್ರೆ ವಯಸ್ಸಾಗಿದೆ. ನಿಮ್ ಹೆಂಡತಿ ಸತ್ತು ಎಷ್ಟು ವರ್ಷ ಆಯ್ತು? ಅವಳು ಸತ್ತು 2 ವರ್ಷ ಆಯ್ತು, ಈ ಮನೆಯಲ್ಲಿ ನಾನ್ ಸತ್ತು 5 ವರ್ಷ ಆಯ್ತು. ಹೌದ್ ಸರ್. ತಗೊಳ್ಳಿ, ನಾಳೆ ಈ ಅಡ್ರೆಸ್ ಬರಕ್ಕಾಗತ್ತಾ? ಇದು ನಿಮ್ಮನೆ ಅಡ್ರೆಸ್ಸಾ? ಹೌದು. ನಿಮ್ ಮನೇಲಿ ಯಾರ್ಯಾರಿದ್ದಾರೆ? ನಾನೊಬ್ಳೇ ಇರೋದು. ಹಾಗಾದ್ರೆ ನಾನು ನನ್ನ ಅಸ್ಟೆಂಟು ಇಬ್ರು ಬರ್ಬೋದಲ್ಲ? ಮಾಡಿ, ಮದ್ವೆನಾದ್ರೂ ಆಗು. ಏನ್ ಬಾಲು, ಬೆಳಗ್ಗೆಯಿಂದ ಪತ್ತೆನೇ ಇಲ್ಲ, ಕಾರ್ಟೂನ್ ತರ್ಲಿಲ್ಲ ಅಂತ ಎಡಿಟರ್ ಬೈತಾ ಇದ್ರು. ಏನ್ ಬಾಲು, ನಿಮ್ಮೆಲ್ಲ ಕಾರ್ಟೂನ್ನಲ್ಲೂ ಇವಳ ತಲೆ ಈ ನಿಸಗಮ್ಮಪ್ಪ ಇರ್ಲೇಬೇಕಾ? ಅದೇ ನನ್ನ ಇನ್ಸ್ಪಿರೇಷನ್. ಪ್ರೇಮ, ನಿಮ್ ಸೊಂಟನ್ನ ಸ್ವಲ್ಪ ಮುಚ್ಕೊಳ್ಳಿ, ನನ್ ಫ್ರೆಂಡ್ ತುಂಬಾ ಕೆಟ್ಕೊಂಡು. ಇಡಿಯಟ್. ಏನ್ರಿ, ನಿಮಗ್ ಮಾತ್ರ ಈ ಕಾಯಿಲೆ ಇದೆ ಅನ್ಕೊಂಡಿದ್ದೆ? ಒಳ್ಳೆ ಕಾಯಿಲೆ ಸ್ಟುಡಿಯೋ. ನಡೆಯ ಹೋಗಿ. ಯಾರೋ ಇದ್ದಾರೋ ಸರಿಯಾಗಿ ನೋಡಿ ಯಾರು ಅಂತ. ಒಳಗಡೆ ಯಾರು ಇಲ್ಲ, ಹಾಡ್ತಾ ಇರೋದು ರೆಕಾರ್ಡ್ ಪ್ಲೇಯರ್. ಅದನ್ನೇ ನೋಡ್ತಾ ಇದ್ದೆ, ಹಾಡ್ತಾ ಇರೋದು ರೆಕಾರ್ಡ್ ಪ್ಲೇಯರ್. ಬಿಡಿ. ಕರೆಕ್ಟ್ ಆಗಿ ಹೇಳಿದ್ರಿ. ಅವನ್ ಮೊದ್ಲು ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿ. ಹಣ ಕಟ್ಟೋದಕ್ಕೆ ಇವತ್ತೇ ಕಡೆ ದಿನ, ಹೇಗಾದ್ರೂ ಮಾಡಿ ಸ್ಯಾಂಕ್ಷನ್ ಮಾಡಿ ಸರ್. ಆ
ಏನ್ ಸರ್, ನಮ್ದು ಒಂದು ಫೋಟೋ ತೆಗಿತೀರಾ? ಹ್ಮ್, ಫೋಟೋ ತೆಗಿಯ ಮೊದ್ಲು ತಲೆ ಬಾಚ್ಕೊಳ್ಳಿ, ಮುಖ ಒರ್ಸ್ಕೊಳ್ಳಿ. ಆಮೇಲೆ ಇದನ್ನ ಉಪ್ಪು. ಸಿಸ್ಟರ್. ಏನ್ ಬ್ರದರ್? ನಿಮ್ ಪೇಪರ್ ಬನ್ರಿ. ಎಲ್ಲಿಗೆ? ನನ್ ಹತ್ರ ಬನ್ರಿ. ಬಂದು ಗೊತ್ತಿಲ್ವಾ, ದಿನ ಬೆಡ್ರೂಮ್ ಬಾ 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 ಅಂತ ಅರ್ಜೆಂಟ್ ಮಾಡ್ತಿದ್ರಿ, ಇವತ್ತು ಎಲ್ಲಿ ಹೋಯ್ತು ನಿಮ್ ಅರ್ಜೆಂಟ್? ನಿನ್ನ ಮುಖ ನೋಡ್ತಾ ಇದ್ರೆ ನನ್ ಮೂಡೇ ಬರ್ತಾ ಇಲ್ಲ. ನಾನ್ ಬರಿಸ್ತೀನಿ. ಪರವಾಗಿಲ್ವೇ, ನಿನ್ ಗಂಡಸನ್ ಓದ್ಸ್ಕೊಳ್ಳೋ ವಿದ್ಯೆನೆಲ್ಲ ಚೆನ್ನಾಗ್ ಕಲ್ತಿದ್ಯಾ ರೀ? ಗಂಡು ಹೆಣ್ಣುಗಳಿಗೆ ಇದನ್ನ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ಅದು ದೇವ್ರ ಕೊಡೋ ವರ. ನಿನ್ ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾನೆ. ಅಷ್ಟಲ್ದೆ ಅರ್ಧ ಬೆತ್ತಲೆ ನಿಂತ್ಕೊಳ್ಳೋ ಮಾಡ್ಲಿಂಗ್ ಕೆಲ್ಸಕ್ ಬರ್ತಾ ಇದ್ಯಾ ನೀನು? ನಿಮಗ್ ಸ್ವಲ್ಪ ಮ್ಯಾನರ್ಸ್ ಇಲ್ಲ ರೀ. ಓ, ನಿನಗ್ ತುಂಬಾ ಇದೆ ನೋಡು. ಅದಕ್ಕೆ ಬಾಲು ಜೊತೆಯಲ್ಲಿ ಗುಲ್ಲೋ ಗುಲ್ಲು ಅಂತ ಬೀದಿಲಿ ಬಟ್ಟೆ ಬಿಚ್ಕೊಂಡು ಫೋಟೋ ತೆಗೆಸ್ಕೊಳ್ತಾ ಇದ್ದು. ಅದು ನಿಮ್ಮನ್ನ ಮದ್ವೆ ಮಾಡ್ಕೊಳಕ್ ಮುಂಚೆ ರೀ. ಆಗ ಅದ್ ನನ್ ಪ್ರೊಫೆಷನ್. ನಾಚಿಕೆ ಬಿಟ್ಟು ಫೋಟೋ ತೆಗೆಸ್ಕೊಂಡು ಉಂಟೋ ಇಲ್ವೋ, ತಪ್ಪಾಯ್ತು ಅಂತ ಒಪ್ಕೋ. ನಾನ್ ಯಾಕ್ರಿ ಒಪ್ಕೋಬೇಕು? ಗಂಡ ಸತ್ ವಿಧವೆ ಇರಲ್ಲ, ಕೊನೆವರೆಗೂ ಗುಲಾಮ್ರಾಗೆ ಇರ್ಬೇಕು ಅಂತ ಏನಾದ್ರು ರೂಲ್ಸ್ ಇದ್ಯಾ? ಅವತ್ತು ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕಾಗಿತ್ತು, ಅದಕ್ಕೆ ದುಡಿತಾ ಇದ್ದೆ. ನೀವು ನಿಮ್ ಹೆಂಡತಿ ಸತ್ ಮೇಲೆ ನಿಮ್ ಅತ್ತೆ ಹತ್ರ ಯಾಕೆ ಅಷ್ಟು ವರ್ಷ ದುಡಿತಾ ಇದ್ದಿದ್ದು? ನನ್ ಹಳೆ ಹೆಂಡತಿ ಸುದ್ದಿ ಎತ್ಬೇಡ ಅಂತ ಸಲ ಹೇಳಿದೆ ನಿಂಗೆ? ನಾನು ಅಷ್ಟೇ, ನನ್ ಹಳೆ ಸುದ್ದಿ ಎಲ್ಲ ಎತ್ಬೇಡ ಅಂತ ಎಷ್ಟು ಸತ್ತಿ ಹೇಳಿದೀನಿ. ನಿನ್ ಸುದ್ದಿ ಏನಾಯ್ತಾ ಈಗ? ಗಂಡ ಅಂದ್ರೆ ನೀವ್ ನನಗ್ ತಾಳಿ ಕಟ್ಟಿರೋದು ಮುಖ್ಯ ಅಲ್ಲ ರೀ, ಇದಕ್ ತಕ್ಕ ಹಾಗೆ ಮರ್ಯಾದೆ ಕೊಟ್ಟಾಗ್ಲೆ ನಿಮ್ ಘನತೆ ಗೌರವ ಹೆಚ್ಚೋದು, ಅದನ್ ಮೊದ್ಲು ತಿಳ್ಕೊಳ್ಳಿ. ಅವ್ರು ಸರಿಯಾಗಿ ಮಾತಾಡ್ತಿದ್ದಾರೆ ಬಾಲು. ನನ್ ಜೊತೆ ಸಂಸಾರ ಮಾಡೋಕೆ ಅವ್ರಿಗೆ ಇಷ್ಟ ಇಲ್ವಂತೆ. ಯಾಕೆಂದ್ರೆ ನನ್ ಜೊತೆ ಇರೋವಾಗ ಅವ್ರಿಗೆ ಬಾರೆ ಬಾರೆ ಬೇಗ ವನಿತಾ ಬೇಗ ಬಾ ಬಾರೆ ಬಾರೆ. ಹೂವು ಕಣೆ ಹೂವು. ಅಯ್ಯೋ ಅದಲ್ರಿ, ಈ ಅಲಂಕಾರ ಎಲ್ಲ ಏನು ಅಂದೆ? ನಮ್ ಫಸ್ಟ್ ನೈಟ್ ತರ ಕಣೆ. ಬರೀ ಬಾಯ್ ಮಾತ್ನಲ್ಲೇ ನಿಮ್ ಫಸ್ಟ್ ನೈಟ್. ಬಾರೆ ಬಾರೆ. ನೀವ್ ನನ್ ಹಾಕ್ ಕರಿಬೇಡ್ರಿ, ನನಗ್ ನಗು ಬರುತ್ತೆ. ಯಾಕೆ? ಪ್ರೀತಿ ಮಾಡುವಾಗ ಇಷ್ಟೊಂದು ಅವಸರ ಇರಬಾರ್ದ್ರಿ. ನನಗೆ ಹೇಳ್ಕೊಡಕ್ ಬರ್ತೀಯ? ಎಷ್ಟೇ ಆದ್ರೂ ನನ್ಗಿಂತ ಅನುಭವಿಸ್ತಾಳೆ ತಾನೆ. ನಿನ್ನ ಅನುಭವಕ್ಕೂ ನನ್ನ ಅನುಭವಕ್ಕೂ ವ್ಯತ್ಯಾಸ ಅಲ್ವೇನೆ? ಬಾರೆ ಬಿಡಿ, ಬರೀ ಚುಚ್ಚು ಮಾತಾಡೋದು ನಿಮಗ್ ಗೊತ್ತಿಲ್ಲ.